ದಯವಿಟ್ಟು ಯಾರಾದರೂ ತಿಳಿಸಿ ಹೇಳಿಯಪ್ಪ ಅವರಿಗೆ, ಸಾಮಾಜಿಕ ಅಂತರ ಏನು ಅಂತಂದರೆ ಅರ್ಥನೇ ಆಗ್ತಿಲ್ಲ. ಇನ್ನು ನೆಲಮಂಗಲದಲ್ಲಿ ಯಾರು ಮನೆ ಬಿಟ್ಟು ಆಚೆ ಬರ್ತಾ ಇದ್ರು ಅವ್ರಿಗೆ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವಂಥ ಶಿಕ್ಷೆಯನ್ನು ಕೊಡ್ತಾ ಇದ್ದಾರೆ, ವಿಚಿತ್ರವಾಗಿರುವಂಥ ಶಿಕ್ಷೆಯನ್ನು ಪೊಲೀಸರು ಕೊಡ್ತಾ ಇದ್ದಾರೆ. ಲಾಕ್ಡೌನ್ ಉಲ್ಲಂಘಿಸಿದವರಿಗೆ ನೆಲಮಂಗಲ ಪೊಲೀಸರು ತಕ್ಕ ಪಾಠವನ್ನು ಕಲಿಸ್ತಾ ಇದ್ದಾರೆ. ಕಣ್ಣು ಕಿವಿ ಬಾಯಿ ಮುಚ್ಚಿಕೊಳ್ಳುವಂತೆ ಶಿಕ್ಷೆ, ರಸ್ತೆಯಲ್ಲಿ ಕೂತು ತಮ್ಮ ಕೆನ್ನೆಗೆ ತಾವೇ ಹೊಡೆದುಕೊಳ್ಬೇಕು. ಪೊಲೀಸರು ಹೊಡೆಯಲ್ಲ ನಿಮಗೆ, ನೀವೇ ಹೊಡ್ಕೊಳ್ಬೇಕು. ಸೊ ಮನೆಯಿಂದ ಹೊರಬಂದು ಮಾಸ್ಕ್ ಇಲ್ಲದೆ ಓಡಾಡ್ತಾ ಇದ್ದವರಿಗೆ ಪೊಲೀಸರು ಕೊಟ್ಟಿರುವಂತಹ ವಿಚಿತ್ರವಾಗಿರುವಂತಹ ಶಿಕ್ಷೆ. ಓಕೆ ನೋಡಿ ಹೇಗಿದೆ ಶಿಕ್ಷೆ. ಇದು ಕಣ್ಣು ಮುಚ್ಕೋ, ಬಾಯಿ ಮುಚ್ಕೋ, ಕಿವಿ ಮುಚ್ಕೋ, ಗಾಂಧೀಜಿ ಅವರು ಹೇಳಿದ ಮೂರು ಮಂಕಿಗಳ ಕಥೆ ಇದೆಯಲ್ಲ, ಅದನ್ನು ಪೊಲೀಸರು ಪಾಲಿಸ್ತಾ ಇದ್ದಾರೆ. ಅವ್ರ ಕಡೆಗೆ ಮಾತನಾಡಬೇಡ, ಕೇಳಿಸ್ಕೋಬೇಡ, ನೋಡಬೇಡ, ಸುಮ್ಮನೆ ಕೂತ್ಕೋ ಅಷ್ಟೇ. ಇನ್ನು ಕೆಲವರಿಗೆ ಕಪಾಳ ಕಪಾಳಿಗೆ ಅವರವರೇ ಹೊಡ್ಕೊಳ್ಬೇಕು. ಇದನ್ನು ಬಸ್ಗೆ ಓಡಿಸೋದೆಲ್ಲ ಶಿಕ್ಷೆಯನ್ನು ನೆಲಮಂಗಲ, ಅದರಲ್ಲೂ ನೋಡಿ ಸೋಷಿಯಲ್ ಡಿಸ್ಟೆನ್ಸ್ ಹೆಂಗೆ ಮೇಂಟೈನ್ ಮಾಡ್ತಾ ಇದ್ದಾರೆ, ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ತಾ ಇದ್ದಾರೆ. ಎಲ್ಲರನ್ನ ದೂರ ದೂರ ಕೂಡಿಸಿದ್ದಾರೆ, ಕೈ ಬಾಯಿ ಮುಚ್ಕೋ, ಕಿವಿ ಮುಚ್ಕೋ, ಕಣ್ಣು ಮುಚ್ಕೋ. ನೋಡಿ ಸರಿಯಾಗಿದೆ ಶಿಕ್ಷೆ ಕೊಡ್ತಾ ಇರುವಂಥದ್ದು ನೋಡಿ. ಕೊರೋನಾ ವೈರಸ್ ಭೀತಿಯಿಂದಾಗಿ ಸಾಕಷ್ಟು ರೀತಿಯಲ್ಲಿ ಮುಂಜಾಗ್ರತಾ ಕ್ರಮಗಳನ್ನ ಸರ್ಕಾರ ತಗೊಂತಾ ಇದೆ, ಆದ್ರೆ ಜನಗಳು ಮಾತ್ರ ಯಾವುದೇ ರೀತಿಯಲ್ಲಿ ಬುದ್ಧಿನೇ ಇಲ್ಲ ಅಂತ ಹೇಳಿ ಗೊತ್ತಾಗ್ತಾ ಇದೆ. ನೋಡ್ತಾ ಇರ್ಬೋದು 144 ಸೆಕ್ಷನ್ ಕೂಡ ಜಾರಿಯಲ್ಲಿ ಇರೋದಂತದ್ದು, ಆದ್ರೆ ಮನೆಯಲ್ಲಿ ಇರೋದನ್ನ ಬಿಟ್ಟು ಇವರೆಲ್ಲ ಕೂಡ ಏನು ರಸ್ತೆಗೆ ಬರ್ತಾ ಇದಾರೆ. ಎಷ್ಟು ಹೇಳಿದ್ರು ಸರ್ಕಾರ ಬಡ್ಕೊಂಡ್ರು ಸರ್, ಇವ್ರಿಗೆ ಯಾರಿಗೂ ಕಿವಿನೂ ಕೇಳಿಸಲ್ಲ, ಕಣ್ಣು ಕಾಣಿಸಲ್ಲ, ಬಾಯಿಯೂ ಮುಚ್ಚಲ್ಲ ಅನ್ನೋಂಗೆ ಅಣ್ಣೋ ರೀತಿಯಲ್ಲಿ ನೆಲಮಂಗಲ ಸಿಪಿ ಆಗಿರುವಂತಹ ಶಿವಣ್ಣ ಅವರು ಮಾಡಿರುವಂತಹ ಕಾರ್ಯಾಚರಣೆ ಇದು ಅಂತ ಹೇಳಿದ್ರೆ ಹೊರಗಡೆನೆ ಬರಬಾರ್ದು ಅಂತೇಳಿ ಸರ್ಕಾರ ಈಗಾಗಲೇ ಲಾಕ್ಡೌನ್ ಅನ್ನ ಮಾಡಿದೆ. ಆದ್ರೆ ನೋಡಿ ಈಗ ಇಲ್ಲಿ ಕೂತಿರುವಂತವ್ರಿಗೆ ನಾವು ನೋಡ್ತಾ ಇರ್ಬೋದಾಗಿದೆ. ಇವರೆಲ್ಲರೂ ಸಹ ಏನು ಮನೆಯಲ್ಲಿರದೆ ರಸ್ತೆಗೆ ಬಂದಿದ್ದಾರೆ, ಅನಾವಶ್ಯಕವಾಗಿ ರಸ್ತೆ ತಿರುಗಾಡ್ತಾ ಇರುವಂಥದ್ದು. ಸೋಂಕು ಈಗಾಗಲೇ ಸಾಕಷ್ಟು ರೀತಿಯಲ್ಲಿ ಹರಡ್ತಾ ಇದೆ, ಆದರೆ ಇವ್ರು ಯಾರಿಗೂ ಬುದ್ಧಿನೇ ಇಲ್ವಾ ಅನ್ನೋದು ನಿಟ್ಟಿನಲ್ಲಿ ಕಾಣ್ತಾ ಇದೆ. ನೆಲಮಂಗಲ ಪೊಲೀಸರು ಇವ್ರಿಗೆ ಒಂದು ರೀತಿ ತಕ್ಕ ಸಾಕ್ಷಿನೇ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಹೊರಗಡೆ ಯಾರೂ ಬರಬಾರ್ದು ಅಂತೇಳಿ ಇಡೀ ಇಡೀ ದೇಶಾದ್ಯಂತ ಏನೋ ಒಂದು ಲಾಕ್ಡೌನನ್ನು ಮಾಡಿರುವಂಥದ್ದು. ಈಗಿರುವಾಗ ಏನೋ ನೆಲಮಂಗಲ ಸಿಪಿ ಇರುವಂಥ ಶಿವಣ್ಣನವರು ಒಂದು ಒಂದು ವಿನೂತನ ರೀತಿಯಲ್ಲಿ ಒಂದು ಕಾರ್ಯಾಚರಣೆ ನಡೆಸಿ ಒಂದು ಅವೇರ್ನೆಸ್ನನ್ನು ಸಹ ಮೂಡಿಸ್ತಾ ಇದ್ದಾರೆ. ಈಗ ನೋಡ್ತಾ ಇದ್ದೀರಿ ಎಷ್ಟು ಜನ, ಸಾಕಷ್ಟು ಜನ ಬೈಕ್ಗಳಲ್ಲಿ ಬರ್ತಾನೇ ಇದ್ದಾರೆ, ಬೈಕ್ಗಳು ಬರ್ತಾ ಇದ್ದಾರೆ, ಆಟೋದಲ್ಲಿ ಓಡಾಡ್ತಾ ಇದ್ದಾರೆ, ಕಾರ್ಗಳಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ಆದರೆ ಇವರು ನೋಡಿದ್ರೆ ಬುದ್ಧಿ ಇದೆಯಾ ಇವ್ರಿಗೆ ಅನ್ನೋ ನಿಟ್ಟಿನಲ್ಲಿ ಒಂದು ಏನು ಅಂತ ಹೇಳಿದ್ರೆ ಒಂದು ತತ್ವವನ್ನು ಆಧರಿಸಿ ಮಾಡಿದ್ದಾರೆ. ಯಾರು ಒಬ್ಬರಿಗೆ ಕಣ್ಣನ್ನು ಮುಚ್ಚಿರುವಂಥದ್ದು, ಇನ್ನೊಬ್ಬರಿಗೆ ಕಿವಿಯನ್ನು ಮುಚ್ಚಿರುವಂಥದ್ದು, ಇನ್ನು ಮತ್ತೊಬ್ಬರಿಗೆ ಒಂದು ಬಾಯಿಯನ್ನು ಮುಚ್ಚಿರುವಂಥದ್ದು. ಈ ತತ್ವ ಆಧಾರದ ಮೇಲೆ ಒಂದು ಏನು ಏನು ಶಿವಣ್ಣವರು ಮಾಡಿರುವಂಥ ಕಾರ್ಯಾಚರಣೆ ಇದು. ನೆಲಮಂಗಲ ಜನ ಇನ್ನಾದರೂ ಬುದ್ಧಿ ಕಲಿತಾರ ಅನ್ನೋ ನಿಟ್ಟಿನಲ್ಲಿ ಕಾದು ನೋಡಬೇಕಾಗಿದೆ. ಇನ್ನಾದರೂ ಕೂಡಲೇ ರಸ್ತೆಗೆ ಬಾರದಂತೆ ಮನೆಯಲ್ಲೇ ಇದ್ದು ಈ ಸೋಂಕು ತರಡುವಿಕೆಗೆ ಒಂದು ಮುಂಜಾಗ್ರತವಾಗಿ ಕ್ರಮ ಕೈಗೊಳ್ಳಬೇಕಾಗಿದೆ ಕೂಡ ಜನರು. ಕ್ಯಾಮರಾಮನ್ ರಘು ಜೊತೆ ಪ್ರಕಾಶ್, ಪಬ್ಲಿಕ್ ಟಿವಿ, ನೆಲಮಂಗಲ. ಓಕೆ ನೆಲಮಂಗಲ ಕತೆ ಹೀಗಾದ್ರೆ ಬಾಗಲಕೋಟೆಯಲ್ಲೂ ಕೂಡ ಏನು ಕಡಿಮೆ ಇರಲಿಲ್ಲ, ಅಲ್ಲೂ ಕೂಡ ಡಿಫ್ರೆಂಟ್ ಆಗಿರುವಂತಹ ಶಿಕ್ಷೆಯನ್ನೇ ಪೊಲೀಸರು ಕೊಡ್ತಾ ಇದ್ರು. ನೋಡಿ ಬಸ್ಗೆ ಹೊಡೆಯುವಂತಹ ಶಿಕ್ಷೆನ ಎಲ್ಲಾ ಕಡೆಗೂ ಬಸ್ಗೆ ಹೊಡೆಯೋದು, ಜಂಪ್ ಬೇರೆ ಮಾಡಿಸೋದು, ಬಸ್ಗೆ ಓಡಿಸೋದು, ಜಂಪ್ ಮಾಡ್ತಾ ಹೋಗ್ಬೇಕು, ನಮ್ಮಲ್ಲಿ ಕಪ್ಪೆ ಜಗದಂಗೆ ಜಿಗಿಬೇಕು ಅಂತ ಹೇಳ್ತಾ ಇದ್ರು. ಫ್ರಾಗ್ ಜಂಪ್ ಅಂತ ಹೇಳಿ ಅದರಲ್ಲಿ ರಿವರ್ಸ್ ಇದು ನೋಡಿ, ಇನ್ನೊಂದು ನೋಡಿ ಇಲ್ಲಿ, ಇದು ಪೊಲೀಸರಿಗೆ ಕೊಡೋ ಟ್ರೈನಿಂಗ್ ಇದು. ಕ್ರೌಲಿಂಗ್ ಕ್ರೌಲಿಂಗ್ ಅಂತ ಕರೀತಾರೆ, ಟ್ರೈನಿಂಗ್ ಅಲ್ಲಿ ಇರುತ್ತೆ, ಅದೆಲ್ಲ ಇವ್ರಿಗೆ ಕೊಡ್ತಾ ಇದ್ದಾರೆ ಈಗ. ಗೌರ್ಮೆಂಟ್ ಟಿವಿ ಏನಾದ್ರು ಕಳಿಸ್ಯಾರ.